ಕಣ್ಣೀರು ಹಾಕೋ ರಾಜಕಾರಣಿಗಳು ಅಂತ ನಾವು ನೋಡಿದ್ದು ಒಂದ ಕಡೆ ಕುಮಾರಸ್ವಾಮಿ ಅವರು ಇನ್ನೊಂದು ಕಡೆ ದೇವೇಗೌಡರು ಆ ಪಕ್ಷಕ್ಕೆ ಸೀಮಿತ ಅಂದುಕೊಂಡಿದ್ವಿ ನೆನ್ನೆ ಕುಮಾರಸ್ ನಮ್ಮ ಡಿಕೆ ಶಿವಕುಮಾರ್ ಅವರು ನೆನ್ನೆ ರಾಹುಲ್ ಗಾಂಧಿ ಅವರ ಭಾಷಣವನ್ನ ತರ್ಜುಮೆ ಮಾಡಬೇಕಾದ್ರೆ ಅವರು ಅತ್ತಿದ್ ನೋಡಿದ್ರೆ ಅದು ಎಲ್ಲಿ ಟ್ರೈನಿಂಗ್ ತಗೊಂಡ್ರು ಗೊತ್ತಿರಲಿಲ್ಲ ರಾಹುಲ್ ಗಾಂಧಿ ಅಟ್ ಲೀಸ್ಟ್ ಅಳಬೇಕಾದ್ರೂ ಅದು ಎಮೋಷನ್ಸ್ ಬೇಕಲ್ವಾ ಆ ಎಮೋಷನ್ಸ್ ಇಲ್ದಿರಾ ನಾಟಕೀಯವಾಗಿ ಅತ್ತಿದ್ದು ನಮಗೆಲ್ಲ ಅಯ್ಯೋ ಅನಿಸ್ಬಿಡ್ತು ಶಿವಕುಮಾರ್ ನೋಡಿ ಶಿವಕುಮಾರ್ಗಿಂತ ದುರ್ಗತಿ ಬಂತಲ್ಲ ನಾನು ಬಂಡೆ ಕನಕಪುರದ ಬಂಡೆ ನಾನು ಎಲ್ಲಿಗೆ ಡಿಚ್ಚಿ ಓಡ್ತೀನಿ ಅಂತ ವಿರಾವೇಶದಿಂದ ಹೋರಾಟ ಮನುಷ್ಯ ರಾಹುಲ್ ಗಾಂಧಿಯನ್ನು ಮೆಚ್ಚಿಸಕ್ಕೆ ನಾಟಕೀಯವಾದ ಕಣ್ಣೀರನ್ನು ಹರಿಸಿದ್ದು ಬಹಳ ಬೇಜಾರಾಗಿದೆ ಇನ್ನೂ ಎಷ್ಟು ಕಣ್ಣೀರು ಹಾಕಬೇಕು ಗೊತ್ತಿಲ್ಲ ಶಿವಕುಮಾರ್ ಸಿದ್ದರಾಮಯ್ಯನ ಮುಂದೆ ಖರ್ಗೆ ಅವರ ಮುಂದೆ ಕಾಂಗ್ರೆಸ್ ಅಲ್ಲಿ ಬಹುಶಃ ಅವರ ಮುಂದೆ ಡಿಕೆ ಶಿವಕುಮಾರ್ ಅವರಿಗೆ ಕಣ್ಣೀರೇ ಗತಿ ಅಂತ ನನಗೆ ಅನಿಸುತ್ತೆ ಆ ಪಕ್ಷದಲ್ಲಿ ಆಗ್ತಾ ಇರೋ ಚಟುವಟಿಕೆಗಳು ನೋಡಿದ್ರೆ ಸಿದ್ದರಾಮಯ್ಯನವರ ಬಣ ಡಿಕೆ ಶಿವಕುಮಾರ್ ಕಣ್ಣಲ್ಲಿ ನಿರಂತರವಾಗಿ ಕಣ್ಣೀರು ಹಾಕ್ಸಕ್ಕೆ ಹುಟ್ಟುಕೊಂಡಿದೆ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ನಿನ್ನೆ ರಾಹುಲ್ ಗಾಂಧಿ ಅವರು ಚಾಮರಾಜನಗರದಲ್ಲಿ ಅಲ್ಲಿ ಇಲ್ಲಿ ಚರ್ಚೆ ಮಾಡಬೇಕಂತ ನೋಡಿದೆ ರಾಹುಲ್ ಗಾಂಧಿ ಅವರಿಗೆ ಭಾರತ ಜೋಡೋ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಅವರ ಮುತ್ತಾತ ಅವರ ತಾತ ಅವರಪ್ಪ ಅವರ ಅಜ್ಜಿ ಮಾಡಿರುವಂತಹ ಈ ಭಾರತ್ ತೋಡೋ ಇದೆಯಲ್ಲ ಇದನ್ನೇನಾದರೂ ರಿಪೇರಿ ಮಾಡೋಕ್ಕಾಗುತ್ತಾ ಅಂತ ಒಂಚೂರು ಆತ್ಮಾವಲೋಕನ ಮಾಡ್ಕೋಬೇಕು ಅವ್ರ ಮುತ್ತಾತ ತಾತ ಗಟ್ಟಿಯಾಗಿದ್ದಿದ್ರೆ ಪಾಕಿಸ್ತಾನ ಡಿವೈಡ್ ಆಗ್ತಾ ಇರಲಿಲ್ಲ ಬಾಂಗ್ಲಾದೇಶ ಆಗ್ತಾ ಇರಲಿಲ್ಲ ಪಿ ಓ ಕೆ ಕಾಶ್ಮೀರ ಪಾಲಾಗ್ತಾ ಇರಲಿಲ್ಲ ಇವತ್ತು ಕಾಶ್ಮೀರಲ್ಲಿ ಇಷ್ಟು ದೊಡ್ಡ ಅಲ್ಪಸಂಖ್ಯಾತರ ಅಟ್ಟಹಾಸ ಆಗ್ತಾನೆ ಇರಲಿಲ್ಲ ವೆಸ್ಟ್ ಬೆಂಗಾಲಲ್ಲೂ ಈ ಒಂದು ದುರ್ಗತಿ ಬರ್ತಾ ಇರಲಿಲ್ಲ ಎಲ್ಲ ದುರ್ಗತಿಗೂ ಕಾಂಗ್ರೆಸ್ಸೇ ಕಾರಣ 56 ವರ್ಷಗಳ ಆಡಳಿತದಲ್ಲಿ ದೇಶವನ್ನು ಒಡಿಬೇಕು ದೇಶದಲ್ಲಿ ಉಗ್ರಗಾಮಿಗಳು ತಲೆ ಎತ್ತಬೇಕು ಒಂದು ಕಡೆ ಖಲಿಸ್ತಾನ ಒಂದು ಕಡೆ ಎಲ್ ಟಿ ಟಿ ಐ ಸಪೋರ್ಟು ಇನ್ನೊಂದು ಕಡೆ ಉಗ್ರಗಾಮಿಗಳನ್ನು ದಮನ ಮಾಡೋಕ್ಕೆ ತಾಕತ್ತು ಇಲ್ಲದೆ ಇರೋದು ಇವೆಲ್ಲ ನೋಡಿದರೆ ದೇಶವನ್ನು ಕಾಪಾಡೋಕ್ಕೆ ಕಾಂಗ್ರೆಸ್ ಇರಲಿಲ್ಲ ದೇಶವನ್ನು ತುಕಡೆ ತುಕಡೆ ಗ್ಯಾಂಗ್ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ತುಕಡೆ ಗ್ಯಾಂಗ್ಗೆ ಸಪೋರ್ಟ್ ಮಾಡಿ ಭಾಷಣ ಮಾಡ್ತಾರೆ ಕಾಂಗ್ರೆಸ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವವರಿಗೆ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ಅವರು ಇವರೆಲ್ಲ ನೋಡಿದ್ರೆ ಇದು ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಕಡೆಯಿಂದ ಭಾರತ್ ಜೋಡೋ ಅಲ್ಲ ಭಾರತ್ ತೋಡೋ ಕಾರ್ಯಕ್ರಮ ಮೊದಲನೇದಾಗಿ ಎರಡನೇದಾಗಿ ಕಾಂಗ್ರೆಸ್ ತೋಡೋ ಕಾರ್ಯಕ್ರಮ ಶುರುವಾಗಿದೆ ಇವಾಗ ಕಾಂಗ್ರೆಸ್ ಜೋಡೋ ಅಲ್ಲ ಕಾಂಗ್ರೆಸ್ ತೋಡೋ ಕಾರ್ಯಕ್ರಮ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪಾಪ ಹೈಕಮಾಂಡ್ ಅವರು ಒಂಚೂರು ಹಂಗೆ ಅಂದಾಗ ಒಂದು ವಾರ ಸುಮ್ಮನೆ ಇರ್ತಾರೆ ಆಮೇಲೆ ಶುರುವಾಗುತ್ತೆ ಜೀವನದಲ್ಲಿ ಕಾಂಗ್ರೆಸ್ಸಲ್ಲಿರುವ ಅಂಥ ಕಲಹ ರಿಪೇರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇನ್ನು ನಾಳೆ ನಾಳೆದೇನಾದರೂ ಖರ್ಗೆ ಅವರು ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದರೆ ಇನ್ನು ಮೂರು ಗುಂಪು ಶುರುವಾಗುತ್ತೆ ಇವಾಗ ಇಲ್ಲಿ ಆಲ್ರೆಡಿ 4-5 ಗುಂಪಿದೆ ಗಟ್ಟಿಯಾಗಿ 2 ಗುಂಪಿದೆ ಮೂರನೇ ಗುಂಪು ಶುರುವಾಗುತ್ತೆ ಹಾಗಾಗಿ ಕಾಂಗ್ರೆಸ್ಗೆ ಈ ದೇಶದಲ್ಲಿ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ಅಪ್ಪ ಕಾಂಗ್ರೆಸ್ ಅವರು ಪೇ ಸಿ ಎಂ ಅಂತೇಳಿ ಟಿ ಶರ್ಟ್ ಹಾಕೊಂಡು ಹೋಗೋಕ್ಕೆ ಶುರು ಮಾಡಿದ್ದಾರೆ ನನಗೆ ಬಹಳ ದುಃಖ ಆಗ್ತದೆ ರಾಜಕಾರಣಿಗಳು ಒಂದು ರಾಷ್ಟ್ರೀಯ ಪಕ್ಷದ ನಾಯಕರು ಅನಿಸ್ಕೊಂಡವರು ಇಷ್ಟು ಕೀಳುಮಟ್ಟಕ್ಕೆ ಹೋಗಿ ಒಬ್ಬ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡೋದು ಅವ್ರಿಗೆ ಶೋಭೆ ಅನಿಸಲ್ಲ ನಾವು ಮಾಡ್ಬೋದು ನಮ್ಮ ಹತ್ರ ಎಲ್ಲ ಅಸ್ತ್ರಗಳೂ ಇದೆ ಇವತ್ತು 2014-15 ಇಸ್ವಿಯಲ್ಲಿ ಆದಂಥ ಶಿಕ್ಷಕರ ನೇಮಕಾತಿಯಲ್ಲಿ 82 ಜನ ನಕಲಿ ಶಿಕ್ಷಕರು ಸಿಕ್ಕಿದ್ದಾರೆ 22 ಜನ ಶಿಕ್ಷಕರು ಜೈಲಿಗೆ ಹೋಗಿದ್ದಾರೆ 5 ಜನ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳು ಜೈಲಿಗೆ ಹೋಗಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಇಲ್ವಾ ಕಿಮ್ಮನ ರತ್ನಾಕರ್ ಪಾತ್ರ ಇಲ್ವಾ ಎರಡನೇದಾಗಿ ಪಿ ಎಸ್ ಐ ಹಗರಣ ನಾವು ಹಗರಣವನ್ನು ತನಿಖೆ ಮಾಡಬೇಕು ಅಂತ ಆದೇಶ ಮಾಡಿದ್ದು 17ನೇ ಇಸ್ವಿ 18ನೇ ಇಸ್ವಿ 19ನೇ ಇಸ್ವಿಲಾದಂಥ ಪಿ ಎಸ್ ಐ ನೇಮಕಾತಿ ಹಗರಣಗಳಿಗೆ ಒಬ್ಬ ಎ ಸಿ ಪಿ ಹಂತದ ಅಧಿಕಾರಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಆ ಕಂಪ್ಲೇಂಟ್ ತಿಪ್ಪೆ ಸಾರಿಸಿ ಎನ್ಕ್ವೈರಿ ಮಾಡೋಕ್ಕೆ ತಾಕತ್ತು ದಮ್ಮಿಲ್ದೇವರು ಸಿದ್ದರಾಮಯ್ಯ ಇವತ್ತು ಕತೆ ಹೇಳ್ತಾರೆ
ಈ ಪುಂಗಿ ದಾಸ ಇದ್ದರೆ ದಾಸ ಇದು ಪುಂಗಿ ಕತೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹತ್ರ ಎಲ್ಲ ಐಟಂ ಇದೆ, ಮೆಟೀರಿಯಲ್ ಇದೆ. ನಾನೇ ಎಂಎಲ್ ಆಗಿದ್ದೆ, ಹ್ಯೂಬ್ಲೆಟ್ ವಾಚ್ ಅಂತ ತಗೊಂಡು ಧರಿಸ್ಕೊಂಡು ಬಂದ್ರೆ ಹ್ಯೂಬ್ಲೆಟ್ ವಾಚ್ ಅಂತ 80 ಲಕ್ಷ. ನಾನು ಅವತ್ತು ಹೇಳಿದೆ ಸಮಾಜವಾದಿ ಸಿದ್ದರಾಮಯ್ಯನವರು ಮಜಾವಾದಿಯಾಗಿ ಬದಲಾಗಿದ್ದಾರೆ. ಸಮಾಜವಾದದ ಕಲ್ಪನೆ ರಾಮನವರ ಲೋಯ್ಯ ಶಾಂತವೇರು ಗೋಪಾಲಗೌಡರು ಇಂತವರು ಹುಟ್ಟಾಗಿದ ಸಮಾಜವಾದಿ ಕಲ್ಪನೆ ಸಿದ್ದರಾಮಯ್ಯ ಮಜಾವಾದಿಯಾಗಿ ಪರಿವರ್ತನೆ ಆದ್ರಲ್ಲ ಆವಾಗಲೇ ಸಿದ್ದರಾಮಯ್ಯನವರ ನೈತಿಕ ಅಧಃಪತನ ಸ್ಟಾರ್ಟ್ ಆಯ್ತು. ಹಾಗಾಗಿ ಈ ಕಾಂಗ್ರೆಸ್ ಜೋಡು ನಾನು ಜೋಡನಕ್ಕೆ ಹೋಗಲ್ಲ, ಈ ಕಾಂಗ್ರೆಸ್ ತೋಡು ಈ ದೇಶವನ್ನು ತೋಡೋ ಅನ್ನುವ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೋ ಇದು ಯಾವುದೇ ಕಾರಣಕ್ಕೆ ಯಶಸ್ವಿ ಕಾಣುವುದಿಲ್ಲ. ಭಾರತ ದೇಶದ 30 ರಾಜ್ಯಗಳ ಭಾಷೆಗಳನ್ನು 30 ರಾಜ್ಯಗಳ ಜನರ ಅವರ ಭಾವನೆಗಳನ್ನು ಕನೆಕ್ಟಿವಿಟಿ ಮಾಡಕ್ಕೆ ರಾಹುಲ್ ಗಾಂಧಿ ಇನ್ನು 10 ಜನ್ಮ ಎತ್ತಬೇಕು, ಮಾಡಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಬಿಜೆಪಿಗೆ ಕಿಂಚಿತ್ತೂ ಭಯ ಇಲ್ಲ, ಕಿಂಚಿತ್ತೂ ಅದರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಅಭಿವೃದ್ಧಿ ನಮ್ಮ ಕಾರ್ಯಕ್ರಮಗಳು ನಮ್ಮ ಅಜೆಂಡಾಗಳು ಮುಂದುವರಿಸ್ಕೊಂಡು ಹೋಗ್ತೀವಿ.